ಕಾಂಗ್ರೆಸ್ನ ನಾಯಕರ ಚುನಾವಣೆ ಅಂತಿದ್ದಂಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಅವರ ಸರ್ಟಿಫಿಕೇಟ್ ಪ್ರಾರಂಭ ಆಗ್ತದೆ. ಜೆ ಡಿ ಎಸ್ನ ನಾಯಕರು ಜೆ ಡಿ ಎಸ್ ಪಕ್ಷದ ಬಗ್ಗೆ, ಅದರ ಬಗ್ಗೆ ಪುನಃ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. 2023ಕ್ಕೆ ಆ ರೀತಿಯ ಅವರ ಹೇಳಿಕೆಗಳು ಪ್ರತಿನಿತ್ಯ 2018ರಿಂದೇನು ನಿರಂತರವಾಗಿ ಪ್ರಾರಂಭ ಆಗಿದೆ. ಬಿ ಟೀಮ್ ಅಂತ ಹೇಳ್ತಾರೆ, ಮತ್ತು ನಮ್ಮನೆ ಬಗಲಿಗೆ ಬಂದು ನಿಂತ್ಕೊಂಡು ಸರ್ಕಾರ ಮಾಡೋಣ ಬನ್ನಿ ಅಂತ ಕರೆದಂಥದ್ದೆಲ್ಲ ಏನಿದೆ, ಇವರ ಒಂದು ನಡವಳಿಕೆಗಳ ಬಗ್ಗೆ ನಾಡಿನ ಜನತೆ ತೀರ್ಮಾನಕ್ಕೆ ಬಿಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಸರ್, ಬಿ ಜೆ ಪಿಗೆ ಬೆಂಬಲ ಕೊಡುವಂಥದ್ದು ಎಲ್ಲರಿಗೂ ಬಂತು ಸರ್? ಎಲ್ಲಿ 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 ಕೊಡ್ತೀವಿ ಅಂತ ಹೇಳಿದ್ದೀನಿ, ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾತಾಡಿದ್ದೀನಿ, ನಮ್ಮ ಪಕ್ಷದ ನಿಲುವನ್ನು ಹೇಳ್ತೀನಿ ಅಂತಕ್ಕಂಥ ಮಾತಾಡಿದ್ದೀನಿ. ನಮ್ಮ ನಿಲುವು ಏನು ಹೇಳಿದ್ದೇನೆ, 2023 ಸ್ಥಾನ ಗೆಲ್ತಕ್ಕಂಥ ಗುರಿ ನಾವು ಇಟ್ಕೊಂಡಿದ್ದೇವೆ. ಅದನ್ನು ಆ ಗುರಿ ಮುಗ್ತಕ್ಕಂಥ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಏನೇನು ತಿರುಗಿ ನಾವು ತೀರ್ಮಾನಗಳಾಗಬೇಕಾಗಿದೆ, ನಮ್ಮ ಸ್ಥಳೀಯ ನಾಯಕರುಗಳು ತೀರ್ಮಾನ ಮಾಡತಕ್ಕಂಥ ಡೈರೆಕ್ಷನ್ನ ನಾಳೆ ನಡೆದ್ರೆ ಇಶ್ಯೂ ಮಾಡ್ತೀನಿ. ಬೀಟ್ ಅದಕ್ಕೆ ಹೇಳಿದ್ದು, ನಿನ್ನೆ ಕೂಡ ಏನು ಹೇಳಿದ್ದೆ, ನಾನು ಹೆಸರು ಹೇಳಲಿಲ್ಲ ಅವ್ರದಷ್ಟೇ, ನಾನು ಸಾಕಿನ ಅವ್ರ ಹೆಸರು ಹೇಳೋದು ಬೇಡ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೇನೆ. ಅವ್ರಿಗೆ ಅದಕ್ಕೆ ಹೇಳಿದ್ದು, ಕತ್ತಿಗೆ ಒಂದು ಸ್ಟೇಟ್ ತಗೊಳಕ್ಕಂಬಿಡಲಿ, ಜೆ ಡಿ ಎಸ್ಸು ಬಿ ಜೆ ಪಿಯ ಬಿ ಟೀಮು ಬಿ ಟೀಮ್ ಅಂತೇಳಿ ಬಾಯಲ್ಲಿ ಹೇಳೋದು ಬೇಡ. ಹೇಗೆ ತಗೋದು ಅಂತ ಇದನ್ನು ನಾನು ಟ್ಯಾಗ್ ಹಾಕೊಂಬಿಟ್ಟು ದಿನಾ ಓಡಾಡ್ಕೊಂಡಿರಲಿ ರಾಜ್ಯದಲ್ಲಿ, ಪಾಪ ಬಾಯಿ ಯಾಕೆ ನೋವಿಸ್ಕೋತಾರೆ ಪ್ರತಿನಿತ್ಯ. ನಮ್ಮ ಸಬ್ಜೆಕ್ಟ್ ಬೇರೆ ಏನಿಲ್ಲ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದ ಒಬ್ಬ ಜನಪ್ರತಿನಿಧಿಯಾಗಿ ಕರ್ನಾಟಕದ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥದ್ದು ನಮಗೂ ಗೊತ್ತು ನಿಮಗೂ ಗೊತ್ತು. ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಬಿ ಜೆ ಪಿ ಬಿ ಟೀಮ್ ಅಂತಕ್ಕಂಥ ಹೇಳೋದಾದರೆ ಪ್ರಧಾನಮಂತ್ರಿಗಳಾಗಿರೋದು ಬಿ ಜೆ ಪಿ ಪಕ್ಷಕ್ಕಲ್ಲ, ಅವರು ಈ ದೇಶದ ಪ್ರಧಾನಮಂತ್ರಿಗಳು. ಎಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳಿಲ್ಲ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ, ಅವರ ಪಕ್ಷದ ಗುರಿಯು ಮೊದಲು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ. ಒಂದು ಕಡೆ ಬೆಂಬಲನ ಕೇಳ್ತಾರೆ, ಇನ್ನೊಂದು ಕಡೆ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಪಿಟೇಷನ್ ಏನು ಮಾಡ್ತಾ ಇದ್ದಾರೆ, ಇದನ್ನು ಜನತೆಯು ಸೂಕ್ಷ್ಮವಾಗಿ ಇವತ್ತೇನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. 2023ಕ್ಕೆ ಇದು ಎಲ್ಲದಕ್ಕೂ ಒಂದು ಜನತೆಯಿಂದಲೇ ಉತ್ತರ ದೊರಕುತ್ತೆ ಅನ್ನೋದು ನಾನು ವಿಶ್ವಾಸ ಇಟ್ಕೊಂಡಿದ್ದೆ. ಚರ್ಚೆ ಮಾಡ್ತಕ್ಕಂಥ ಹೋದರೆ ರಾಜಕೀಯವನ್ನು ಬೆರೆಸ್ತಕ್ಕಂಥ ಕೀಳುಮಟ್ಟದ ಅಭಿರುಚಿ ಇರ್ತಕ್ಕಂಥವರ ಹೇಳಿಕೆಗಳಿಗೆ ಉತ್ತರ ಕೊಡಬೇಕಾದಂಥದ್ದು ಅವಶ್ಯಕತೆ ಇದೆಯೇ ನನ್ನ ಅಭಿಪ್ರಾಯ. ಸರ್, ಈ ಚುನಾವಣೆಯಲ್ಲಿ ಕೆಲವರು ಕಾಂಗ್ರೆಸ್ ಲೀಡರ್ಗಳು ನಿಮ್ಮ ಪಾರ್ಟಿಗೆ ಅಂದರೆ ಪಕ್ಷದಿಂದ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇಲ್ಲ, ಯಾರು ನಾವು ಇಲ್ಲಿ ಚುನಾವಣೆಯ ಚಿಹ್ನೆ ಇಲ್ಲ, ಇಲ್ಲಿ ಪಕ್ಷದ ಚಿಹ್ನೆ ಇಲ್ಲ. ಅದರಿಂದ ಯಾವುದೇ ಪಕ್ಷದ ಪ್ರಮುಖರು ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸ್ತಕ್ಕಂಥದ್ದೇನಿದೆ ಅವರೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ತುಂಬಿದ ಸ್ವಾಗತವನ್ನು ಕೊಡ್ತೀನಿ. ಸರ್, ದುಡ್ಡು ಏನು ಕೆಲಸ ಮಾಡ್ತಿದ್ದೀವಿ ಸರ್ ಈ ಚುನಾವಣೆ? ಬಹುಶಃ ದುಡ್ಡು ದುಡ್ಡಿನ ವಿಷಯಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾಗಿ ಇರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಇದೆಯಲ್ಲ, ಅದು ಸ್ವಲ್ಪ ಹೆಚ್ಚಿನ ಪ್ರಭಾವ ಬೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಿ ಜೆ ಪಿ ಅವರಿಗೆ ಗೆಲ್ತಕ್ಕಂಥ ಚುನಾವಣೆ ಪದ್ಧತಿ ನಡೆಸ್ತಕ್ಕಂಥದ್ದು ಭಾಳ ಅನುಭವ ಆಗೋಗಿದೆ. ಯಾವ ಥರ ಸರ್? ಅನುಭವ ಅಂದರೆ ನಿಮಗೆ ಗೊತ್ತಲ್ಲ ಅಂದರೆ ಏನು, ದುಡ್ಡಿನ ಮುಖಾಂತರ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಆ ಲೂಟಿ ಮಾಡಿದಂಥ ಹಣ ಹಂಚಿ ಮತ ಪಡಿಬೋದು ಅಂತಕ್ಕಂಥದ್ದು ಬಿ ಜೆ ಪಿಯ ನಾಯಕರಲ್ಲಿ ಈಗೇನದರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಬಿಟ್ಟಿದ್ದಾರೆ, ಸಕ್ಸಸ್ಸು ಆಗಿದ್ದಾರೆ. ಅದು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಆಗುತ್ತೆ ಅನ್ನೋದು ಅವರ ಒಂದು ಭಾವನೆ ಏನಿದೆ, ಆ ಕಲ್ಪನೆಗಳಿಗೆ ಆ ಭಾವನೆಗಳಿಗೆ ಅಂತಿಮವಾಗಿ ಜನ ತೀರ್ಮಾನ ತೆಗೆದುಕೊಳ್ಬೇಕಾದಂಥ ದಿನ ಅನಿವಾರ್ಯವಾಗಿ ಬರ್ತದೆ.